ಹೋಗ್ರಿ ನೀವು ಬಾ ಕೆಟ್ಟದಿರಿ ಈಕೆಗೆ ಏನಾರ ನನ್ನ ಬಗ್ಗೆ ಗೊತ್ತಾತ ಏನ ಅದಕ್ಕ ಯಾಕ ಯಾಕೆ ಸೀತಾ ನಾ ಏನ ಮಾಡಿರೋದು ಮತ್ತೆ ನೀನು ಏನೋ ಕೆಲಸದ ಮ್ಯಾಗ ಊರಿಗೆ ಹೋಗಿನಿ ಅಂತ ಹೇಳಿ ಅವನ ಹತ್ರ ಹೋಗ ಬಂದ್ರಲ್ಲ ನೀವು ನಾನು ಬರ್ತಿದ್ದಿಲ್ಲ ನಾನ್ ಬಿಟ್ಟು ಹೋದ್ರಿ ನೀವು ಇಷ್ಟನಾ ಇದನ್ನ ಯಾರು ಹೇಳಿದ್ರು ನಿನಗ ಅದು ಮತ್ತ ನಮ್ಮ ಊರಾಕಿನ ಇವ್ರಿಗೆ ಕೊಟ್ಟತಲ್ಲ ನಿಮ್ಗೂ ಐತಿ ಹ್ಮ್ ಹೌದು ಆಕಿ ಹೇಳಿಲ್ಲ ಅವು ಏನೋ ಆಕಿ ಮುಂದೆ ಅಂದಿದ್ಲು ಅಂತ ಹಂಗ ನನಗಂತೇಳಿ ನಾವು ಏನ ಸೀರೆ ತಗೊಂಡಿದ್ಲು ಅಂತ ಅದನ್ನ ಕೊಟ್ಟು ಹಾಕಿ ಕೈಯಾಗ ಓ ಹೌದಾ ನೀ ಬೇಜಾರು ಮಾಡ್ಕೊಳಕ್ಕೆ ಹೋಗ್ರ ಮತ್ತೆ ಹೋಗು ನಾನು ತಗೋ ಹ್ಞೂ ಮುಂದೆ ನಾನು ಹಂಗೆ ಮಾಡ್ತಾರೆ ತಗೋ ಹ್ಞೂ ನೀವು ಒಬ್ಬರು ಹೋಗ್ಬರ್ತೀರ ನಾನು ಯಾವ ನೀವು ಕರ್ಕೊಂಡು ಹೋಗ್ತೀರಿ ಇಲ್ಲಿ ತಗೋ ಇನ್ನು ಇನ್ನೊಮ್ಮೆ ಹೋಗುಮ್ದ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ ನೀವು ಸೀರೆ ತೊಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಏ ಹುಚ್ಚಿ ನಿನ್ನ ಬಗ್ಗೆ ನಾ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಏನು ಹೇಳು ಮತ್ತೆ ನೀನು ಏನು ಅನ್ನಬಾರ್ದು ಇಲ್ಲ ಹೇಳ ಅದು ಮತ್ತ ಅಮ್ಮ ಆ ಕಡೆ ಮನೆಗೆ ಹೋಗ ಅಲ್ಲ ಅಮ್ಮನ ಜೀವ ಬಹಳ ನೆನ್ಸಕತ್ತ ನನಗೆ ಆಕಿ ನೋಡ್ಬೇಕು ಅನ್ಸಕತತಿ ಅದಕ್ಕ ಮತ್ತೆ ನೀವೇನು ತಪ್ಪ ತಿಳ್ಕೊಂಡಂಗಿಲ್ಲ ಅಂದ್ರ ಹೋಗ್ಬರ್ಲಾ ರೀ ಗೀತಾನ ನಾ ಏನ ಅನ್ಕೊಂಡೆ ಸರಿ ಹೋಗ್ಬಾ ಆದ್ರ ಒಂದು ವಿಷಯ ನನ್ನ ಬಗ್ಗೆ ಅವ್ರು ಏನಾರ ಅಂದ್ರು ಇವ್ರ ಏನಾರ ಅಂದ್ರು ಅಂತೇಳಿ ನೀನು ತಿಳಿ ಹಾಕೋಣ ಹೋಗ್ಬೇಡ ಯಾರೇನಲ್ಲಿ ನನ್ನ ಗಂಡ ಹೆಂಗೆ ಇದ್ರನ ನನಗೆ ಗೊತ್ತೈತಿ ಹ್ಞೂ ನಾ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ ನೀನು ಹೆಂಗೆ ಇದ್ರನ್ನ ನಂಗೆ ಗೊತ್ತಿಲ್ಲನ ನೀ ಶ್ರೀರಾಮ್ ಚಂದ್ರ ಇದ್ದಂಗ ಹ್ಞೂ ಯಾರು ಏನು ಹೇಳಿದ್ರು ನಾ ಕಾಂಗಿಲ್ಲ ಅಷ್ಟು ಯಾಕೆ ಈ ಮಾತು ನೋಡು ಈಗ ಕಲ್ಮಾನ ಭಾಳ ಕೆಟ್ಟು ಬಿಟ್ಟೈತಿ ಗಂಡ ಐತಿ ಚಂದಗಿದ್ರೆ ಕೆಡ್ಸುವರು ಭಾಳ ಮಂದಿ ಅದಕ್ಕೆ ನಿನ್ನ ಮುಂದೊಂದು ಏನಾರು ಹೇಳಿ ನನ್ನ ಮುಂದೊಂದು ಏನಾರು ಹೇಳಿ ಕೆಡ್ಸ್ಬಾರ್ದಲ್ಲ ಅದಕ್ಕೆ ಈ ಮಾತಿ ಹೇಳಿದ್ನಿ ನಾನು ಹೌದು ಹೌದು ನೀನು ಹೇಳೋದು ಕರೆಯನ ಐತಿ

ಹೋಗಿ ಹೋಗಿ ಆಕಡೆ ಮನಿ ಯಾ ಮಂದಿ ಆ ಆಕ್ಯಾಂಕರು ಅಮ್ಮ ಎಲ್ಲ ಕಲ್ಸನ್ ಬಲ್ಸನ್ ಮಾಡಾಕತ್ ನೀನು ಆಕಿ ದಾರಿನ ಹೇನೆ ಏನ್ ಮತ್ತೆ ಆ ಕೆಂಕರು ವೇಣಿಗೆ ಆಕೊಂದು ಹೋಗ್ತಿಲ್ಲಪ್ಪ ಆಕೆ ಹೋಗ್ಲೇನೋ ಅಂತಂದ್ಲು ಹೋಗ್ ಬಂದ್ಬಿಡು ಅಂತ ನಿನ್ನ ಬಿಡು ಸಾಕು ಅಮ್ಮ ಯಾರು ಹೋದಿಲ್ಲ ಆಕೆ ಆಕಿ ಜಾಪನ ಜತ್ನ ಜಾಪಾನ ಅಮ್ಮ ಸೀತಾನ ಆಕಿ ಜೀವನ್ ಅನ್ಸತಿ ಹೋಗ್ ಬರ್ತೀನೋನ್ಬೇಕು ಈಗ ನಾವು ಹೋಗಂಗಿಲ್ಲ ಅಂದ್ರೆ ನಾವು ಯಾಕಿನ ಸೀತಾನ ತಡಿಬೇಕು ಹೇಳ ನೋಡೋನು ಅವು ಈ ವಿಷಯ ಗೊತ್ತಾಗಲಿ ಹ್ಞೂ ಅವು ನೋಡು ಶಿಸ್ತ ಬೈತಾಳೆ ಏನು ಯಾರನ್ನ ಯಾರು ಬೇಕು ಅಂತಾರ ಏನೋ ಅನ್ನ ಕತ್ತಿದ್ರಲ್ಲ ಏ ಅವ ಸೀತಾ ಮೈನಿ ಆಚೆ ಕಡೆ ಅಮ್ಮನ್ನ ನೋಡಕ್ಕೆ ಹೋಗ್ಕಳ ಅಂತಿ ಅದು ಅಂತರ ಮನೆಗೆ ಚಿ ಹಾಂ ನಮ್ಮ ಮನೆ ಮಾನಾ ಮರ್ಯಾದೆ ಗೌರವ ಎಲ್ಲಿ ಹೋಗುತ್ತೆ ಎಲ್ಲ ಕಲ್ಸನ್ ಬಲ್ಸನ್ ಮಾಡೋದು ಅನ್ಬೇ ಅವ ಬಸನ್ಗೌಡ ಅಚ್ಚ ಕಡೆ ಮನೆಗೆ ಹೋಗ್ಬೇಡ್ರಿ ನೀವು ಯಾರು ಅಂತ ಏನಿಲ್ಲ ನಾನು ಮತ್ತೆ ಯಾಕೆ ಯಾಕೆಂಚಿ ಕಳ್ಸಕತ್ತಿನ ನೀನು ಹ್ಞೂ ನೀವು ಒಮ್ಮೆ ರುಚಿ ಅಂದ್ರೆ ಆಕಿ ದಿನ ಆ ಮನಿ ಈ ಮನಿ ಅಂತ ಅಡ್ಡಾಡ್ತಾಳ ಹಾಂ ಇನ್ನ ಆ ಮನೆಯನ್ನ ಹಾಕಿ ಈ ಮನಿ ಬಂದು ಕುಂದ್ರ ನೋಡು ಎಲ್ಲ ಏಕ ಬಾಕ್ ಮಾಡುದ ನೋಡ್ ಬಸಂಗ ರುಚಿ ಕಂಡು ಬ್ಯಾಕ್ ಹ್ಞೂ ಒಮ್ಮೆ ರುಚಿ ಹತ್ಕಂದ್ರೆ ಮುಗಿದು ಹೋಯ್ತು ದಿನ ಅದ ಸುತ್ತಿ ಹಿಡಿತೈತಿ ನಾವು ಹೇಳೋನಾ ನೀನು ಹೆಂತಿ

ಯ ಪಸನ್ ಗೌಡ ಇನ್ನೊಂದು ವಿಷಯ ಗೊತ್ತೇನ ಯಪ್ಪಾ ಏನು ಬೀಲ್ ನಿಮ್ಮ ತಮ್ಮ ಹೊಲ ಹಿಡಿದು ಹಾಂ ಆಕೆ ಪಾದಿ ಹೆಸಲೆ ಮಾಡಿದ್ನಂತೆ ನೋಡಿ ಏನು ಬುದ್ಧ ಗಿದ್ದೀನಾ ಆಕಿಲ್ಲ ನಿಮ್ಗೆ ಏನು ಹಾಕೋತಿವಿ ನೀನು ಈ ವಿಷಯನ ನನಗೆ ಗೊತ್ತಿಲ್ಲನು ನಿನಗೆ ಯಾರು ಹೇಳಿದ್ರು ಅವ್ರ ಮನೆ ಮಗ್ಳದಾರಿಕೆ ಹೇಳಿದ್ರು ನನಗೆ ಹ್ಞೂ ಇವತ್ತು ಖರೀದಿ ಮಾಡಿದ್ರಂತ ನೋಡು ನೋಡಿ ಆಕೆ ಹೆಸಲೇ ಮಾಡಿದ್ನಂತ ಯಪ್ಪಾ ಆಕೆ ಹುಚ್ಚು ಏನಾರು ಹಿಡಿದಿರ್ಬೇಕು ಯಪ್ಪಾ ತಮ್ಮ ನಿನ್ನ ತಮ್ಮಗೆ ಹ್ಞೂ ಎಂತ ಮೂಡಿ ಮಾಡಿದ್ದಾಳಪ್ಪ ಆಕೆ ಲೋವ ಆಕಿ ಮಾತನಾಗ ಮಾಡಿ ಮಾಡ್ತಾಳೆ ಬಿ ಯವ್ವಾ ಈಗ ನೋಡಿ ಸೀತಾವಿ ನಿಮ್ಮ ಈಕಿನ ಈಗ ಬಂದು ಪಾರೋ ಚಲೋ ಅಂತ ಹೇಳ್ತಾ ನೋಡ ಬೇಕಂದ್ರೆ ನೋಡು ಬಟ್ಟೆ ಮಾಡಿ ಹೇಳ್ತಾನೆ ಆಕಿ ಮಾತ್ರ ಹಂಗೆ ಹೇಳ್ತಾ ಹೊಲ ಹಿಡಿದ್ಮ ನಾನು ಇವನ್ನ ತುಳಿಬೇಕಂತೀನಿ ಇವ್ ಅಕ್ಕ ಹೊಂಟಾನಲ್ಲ ಯಾರನ್ನ ನಾನು ತುಳಿಬೇಕಂತ ತಿಳ್ಕೊಂತೀನಿ ಅವ್ರು ಹಂಗ ಮ್ಯಾಕ್ ಹೋಗ್ಕೊಂತ ಹೋಗ್ತಾರ ಹ್ಮ್ ಇರ್ಲಿ ಬಾ ಏನು ಒಂದ್ ಮೂರ್ನಾಲ್ಕು ಎಕರೆ ಹೊಲ ತಗೊಂಡ ನೀವೇನು ದೊಡ್ಡ

ಆದ್ರೆ ಈ ಮನಿ ಆ ಮನಿ ಹೊಸಲಾ ತುಳಿಯಂಗಿಲ್ಲ ಹೊಕ್ಕಿ ನಿಂತಿ ಹೋಗು ಆದ್ರೆ ಹೊಳ್ಳಿ ಈ ಮನಿ ಹೊಸಲ ತುಳಿಬೇಡ ಬಸನ್ಗೌಡ ನೀನ್ ಒಂದಿಟ್ಟು ಬಾಯ್ ಸುಮ್ ಸುಮ್ನ ನಿಂದರು ನಿನ್ಗೇನು ಗೊತ್ತಾಯಂಗಿಲ್ಲ ಅತಿ ಒಡೆತನ ತೋರಿಸ್ಬಾರ್ದು ಎಣ್ಣ ಹ್ಮ್ ನೋಡು ಆ ಮನಿ ಹೋಗಂಗಿಲ್ಲ ನಾ ಹೇಳ್ತೀನಿ ನೋಡು ನಾನು ನಿಮ್ಮತ್ತಿ ಹೇಳಾಕತ್ತೀನಿ ಹೊಟ್ಟ ಸುಮ್ ಕುಂದರು

ಇಲ್ಲಿ ಯಾರು ನಾವು ಜಪಾನ್ ಮಾಡ್ತಿದ್ದಿಲ್ಲ ನೋಡು ಅಗ್ದಿ ಜಪಾನ್ ಆಗಕ್ಕೆ ಹೋಗ್ಯಾಳ ಅಲ್ಲಿಗೆ ಆಕೆಲ್ಲ ಮಾಡ್ಕೊಡ್ತಾಳೆ ಸುಮ್ ಕುಂದ್ರ ನೀನು ನಿನ್ನ ಉಂಡಿ ಕಾಕೊಂತ ಕುಂತಾವ ಉಣ್ಣೆ ನಿಮ್ಮಮ್ಮ ಒಳಗೇನು ತಗ್ದ ಅದಾವ ಮಾಡಿ ಹೋಗ ಹಾ ಮತ್ತೆ ಏನು ಮಕ ನೋಡ್ಕೊಂತ ನಿಂತಿಲ್ಲ ಹೋಗ ಹೋಗುವಾಗ ನೀ ಸುಮ್ಮರು ನಿಂದ ಏನೈತಿ ತಗ್ದ ಮಾಡಿ ಹೋಗು ಇವು ಹೆಣ್ಣು ಮಕ್ಕಳು ನಿಮಗೆ ಗೊತ್ತಾಗಂಗಿಲ್ಲ ನೀವು ಅಡ್ಬಾಯಿ ಹಾಕಿ ಮಾತಾಡೋಕೆ ಹೋಗ್ಬೇಡ್ರಿ ಹೋಗ ಹ್ಞೂ ನಿಮ್ಮ ಹೆಣ್ಮಕ್ಳು ಏನೇನು ಇದಾವೆ ನಾನು ಅತ್ತಿ ಸೂಸಿ ನೋಡು ಬಿಡಂಗಿಲ್ಲ ಸರಿ ಆಯ್ತ್ ತಗೋ ನಾವು ಇದ್ದ ಕೆಲಸ ಇತ್ತು ಹೊರ್ಗೆ ಹೋಗ್ಬಿಡ್ತದೆ ಯವ್ವ ನೀ ಬರಬ್ರಿ ಮಾತಾಡಿದಿ ನೋಡಿ ಆಕಿಗೆ ಹ್ಞೂ ಈಗ ಚಾರಿ ಕಟ್ತಾನೆ ಹಂಗ ಇವತ್ತು ಹೆಸ್ರು ಉಂಡೆ ತಗೊಂಡು ಹೋಗಲು ನಾಳೆ ಇನ್ನೊಂದು ಉಂಡೆ ತಗೊಂಡು ಹೋಗೋದು ಹಾಂ ಹಂಗೆ ಎಬಿಶ್ಬಿಡ್ತಿದ್ಲು ಆಕಿ ಇವತ್ತು ಚಾಳಿ ಸಿ ಬೀಸಿ ಮಾಡಿದೆ ನೋಡು ಈಕಿನ ಎಲ್ಲ ಕದವಾ ಹ್ಞೂ ಯವ್ವ ಹಂಗ ಮಾತಿ ಕೇತಿನಿ ಮತ್ತು ನೀನು ತಪ್ಪು ತೊಗೊಬಾರ್ದುವ್ವ ಏನಿಲ್ಲ ಏನು ಹೇಳು ಅದು ಈಗ ಸಿಫ್ಟೈತಿ ಹಿಂಗೈತಿ ಮಾಡ್ತಿ ಹಾ ನೀ ಮಲ್ಲಪ್ಪನಾಗ ಮತ್ತ ಒಂದ್ ಜೀವನ ಹ್ಮ್ ನಾಳೆ ಅವಂಗ ಮಕ್ಳು ಮರಿಯಾ ಅದು ಅಂದ್ರ ಅವಾಗ ಏನ್ ಮಾಡ್ತಿ ಅವಾಗನು ಹೆಂಗ ಮಾಡ್ತೀನ ಅವು ಮಾಮಕ್ಕಳನ್ನ ಎತ್ತಂಗಿಲ್ಲ ನೀನು ಅಯ್ಯ ಅವ್ನ ನನ್ನ ಮೊಮ್ಮಕ್ಕಳಂತಿ ನಾವು ಒಪ್ಕೊಂಡ್ರೆ ಒಪ್ಕೊಂಡಿ ನಾನು ಹ್ಮ್ ಅವೇನ ನಮ್ಮ ಕುರ್ದು ಕೊಟ್ಟಿದ್ದು ಹ್ಮ್ ನಡಿಯವತ್ತ ಗೇಸ್ ಕಾಲಕ್ಕಾದ್ರೂ ಹಂಗತಿ ಒಪ್ಕೊಂಡಂಗಿಲ್ಲ ನಾನು ಹ್ಮ್ ಹಂಗಾರ ಮಲ್ಲಪ್ಪ ನನ್ನ ಮಕ್ಕಳು ಹುಟ್ಟಿದ್ರು ಅಂದ್ರ ಅವಳ ತೊಪ್ಕೊಂಡಂಗಿಲ್ಲ ಹ್ಮ್